ಎಷ್ಟು ದೊಡ್ಡ ಮನೆ ಈ ಹುಡುಗಿಯಲ್ಲಾದ್ರೂ ನಾನು ಒಪ್ಕೊಂಡು ಬಿಟ್ರೆ ನನ್ನ ಲೈಫೇ ಸೆಟ್ಲು. ಭಾರತಿ ರತನ್, ನಿಮ್ಮನ್ನು ಬುರ್ಕಾ ಇಲ್ಲದೆ ಯಾವಾಗ ನೋಡ್ತಿರೋ ಅನ್ಕೊಂಡಿದ್ದೆ, ಆದ್ರೆ ಆ ದಿನ ಇವತ್ತೇ ಬರುತ್ತೆ ಅಂತ. ಅದೆಲ್ಲ ಆಮೇಲೆ ಮಾತಾಡೋಣ, ಒಳಗ್ ಬನ್ನಿ. ಅಣ್ಣ ಅಣ್ಣ ಅಣ್ಣ, ಇವ್ರು ರತನ್ ಅಂತ. ಅದೇ ನಾ ಹೇಳಿದ್ನಲ್ಲ, ಹಾಯ್, ನನ್ನ ಹೆಸರು ವಿಜಯ್ ಅಂತ. ಭಾರತಿ ಅವ್ರ ಬ್ರದರ್, ಬನ್ನಿ. ಹಲೋ, ನಾನು ಕಾರ್ತಿಕ್ ಅಂತ. ಇದು ಭಾರತಿ ಅವ್ರ ಮನೆನಾ? ಹೌದು, ನಾನೇ ಭಾರತಿ. ಇಷ್ಟು ಸುಂದರವಾಗಿರೋ ನೀವು ಬುರ್ಕಾ ಹಾಕೊಂಡು ಯಾಕೆ ಓಡಾಡ್ತೀರಾ? ಆಡ್ಬೇಕಾದ ಮಾತು ಬಹಳಷ್ಟಿವೆ, ಒಳಗ್ ಕೂತಿರಿ, ಮಾತಾಡೋಣ. ಅಣ್ಣ ಅಣ್ಣ ಅಣ್ಣ, ಕಾರ್ತಿಕ್ ಬಂದಿ ಅನ್ ನೋಡು. ಕಾರ್ತಿಕ್, ಕೂತಿರಿ ಕೂತಿರಿ, ಮಾತಾಡೋಣ, ಹೋಗಿ ಬನ್ನಿ, ಒಳಗ್ ಬನ್ನಿ. ನಿಮ್ ಬಗ್ಗೆ ಭಾರತಿ ತುಂಬಾ ಹೇಳಿದ್ದಾಳೆ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಕೂತ್ಕೊಳ್ಳೋಣ, ಬನ್ನಿ ಬನ್ನಿ. ಕಾರ್ತಿಕ್ ರತನ್, ಇವರು ಕಾರ್ತಿಕ್ ಅಂತ. ಹಲೋ, ಹಾಯ್. ಮತ್ತೆ ಕಾಫಿ ಟೀ ಏನಾದ್ರು ತಗೊಳ್ತೀರಾ? ಇಲ್ಲ, ಪರವಾಗಿಲ್ಲ, ನಂಗೆ ಅಭ್ಯಾಸ ಇಲ್ಲ. ತಮಗೆ? ಇಲ್ಲ ಸರ್, ಟೀ ಸಿಗರೇಟು ಯಾವ ಕೆಟ್ಟ ಅಭ್ಯಾಸನೂ ನನಗಿಲ್ಲ. ಓಹ್, ಒಂದು ನಿಮಿಷ, ನನಗೆ ಫೋನ್ ಕಾಲ್ ಇದೆ, ಮಾಡ್ಬಿಟ್ಟು ಬರ್ತೀನಿ. ಓಕೆ. ಎಮ್ ಎನ್ ಸಿ ಕಂಪ್ನಿನಲ್ಲಿ ಇಂಟರ್ವ್ಯೂ ಅಂದೆ, ಇದೇ ನಾನು ನಿಮ್ಮ ಎಮ್ ಎನ್ ಸಿ ಕಂಪ್ನಿ. ಮತ್ತೆ ನೀನು ಶಿವಗಂಗೆ ಹೋಗ್ತೀನಿ ಅಂತ ಹೇಳ್ದೆ, ರೋಡ್ ಎಂಡ್ ತನಕ ಡ್ರಾಪ್ ಮಾಡು ಅಂದ್ರೂ ಮಾಡಿಲ್ಲ, ಇದೇನಾ ನನ್ನ ಶಿವಗಂಗೆ? ಮತ್ತೆ ಯಾಕೋ ಇಲ್ಲಿ ಬಂದಿದ್ದು? ಅದು ದಿನಾಲೂ ಒಂದು ಹುಡುಗಿನ ಪೋಸ್ಟ್ ಆಫೀಸ್ ಹತ್ರ ನೋಡ್ತಾ ಇದ್ದೆ, ಮೊನ್ನೆ ಧೈರ್ಯ ಮಾಡಿ ಅವಳಿಗೆ ಲವ್ ಲೆಟರ್ ಕೊಟ್ಬಿಟ್ಟೆ. ಅವಳ ಹೆಸರು ಭಾರತಿ ಅಂತ, ಬುರ್ಕ ಹಾಕೊಂಡಿದ್ಲು. ಒಂದು ಸ್ಲಿಪ್ಪಲ್ಲಿ ಈ ಅಡ್ರೆಸ್ ಬರೆದು ಇಲ್ಲಿ ಬರ್ಲಿಕ್ಕೆ ಹೇಳಿದ್ಲು. ಹೊರಗಡೆ ನಿಂತಿದ್ದೀರಲ್ಲ ಅವರ? ಮತ್ತೆ ನೀನು? ನನಗೂ ಅವರೇ ಬರಕ್ಕೆ ಹೇಳಿದ್ರಪ್ಪ. ನಾನು ಅನ್ಕೊಂಡೇ ಇರಲಿಲ್ಲ ಮೀಟ್ ಮಾಡ್ತೀನಿ ನಿಮ್ಮನ್ನ ಅಂತ. ಭಾರತಿ ಬುರ್ಕಾ, ಭಾರತಿ ಅಂದ್ರೆ ನೀವು ಎಷ್ಟು ಅದೃಷ್ಟ ಅಂತ. ಅದೃಷ್ಟ ಎಲ್ಲ ಆಮೇಲೆ ಇರ್ಲಿ, ಬನ್ನಿ ಒಳಗ್ ಬನ್ನಿ, ಮಾತಾಡೋಣ, ಪ್ಲೀಸ್ ಕಮ್. ನನ್ನ ಹೆಸರು ವರುಣ್ ಅಂತ. ನಾನ್ ಭಾರತಿ. ಭಾರತಿ? ನನ್ ಬುರ್ಕಾಲ್ ನೋಡ್ತಾ ಇದ್ದಿದ್ದು ನೀವೇನಾ? ಅದು ಐ ಆಮ್ ಸೋ ಲಕ್ಕಿ. ಲಕ್ಕಿ ಎಲ್ಲ ಆಮೇಲೆ ಇರ್ಲಿ, ಬನ್ನಿ ಒಳಗ್ ಬನ್ನಿ, ಮಾತಾಡೋಣ, ಪ್ಲೀಸ್ ಕಮ್. ಹಾಗಾದ್ರೆ ಬುರ್ಕಾ ಹಾಕೊಂಡಿರೋ ಹುಡುಗಿ
ನಿಮ್ಗೂ ಲೆಟರ್ ಬರ್ಕೊಟ್ಲಾ? ಹೌದು. ಬನ್ನಿ ವರುಣ್, ಇವ್ರು ವರುಣ್ ಅಂತ, ಅವರು ರತನ್, ಕಾರ್ತಿಕ್, ವಿಷ್ಣು. ಕೂತೀರಿ ನೀವೆಲ್ಲ, ಒಂದ್ ನಿಮಿಷ ಕೂತ್ ಮಾತಾಡ್ತೀರಿ, ನಾನೀಗ ಬಂದೆ. ಅಲ್ರು, ಬೆಳಿಗ್ಗೆ ರೂಮ್ ಇಂದ ಒಬ್ಬೊಬ್ರ ಕೆಲ್ಸ ಆಯ್ತು ಅಂತ ಹೊರಗಡೆ ಹೋದ್ರಲ್ಲ, ನೋಡ್ರಿ ಇಲ್ಲಿ ನಮ್ಮೆರದಲ್ಲಿ ಬುರ್ಕಾಕೊಂಡು ಓಡಾಡೋ ಹುಡುಗಿ ನೋಡಿದ್ಯಾ? ಹೌದು. ಎಲ್ಲಿ ನೋಡಿದೆ? ಕಾಫಿಡ ಹತ್ರ. ಲೆಟ್ರಲ್ಲಿ ಅಡ್ರೆಸ್ ಬರೆದ್ಬಿಟ್ಟು ಭಾರತೀಯ ಅಂತ ಸೈನ್ ಹಾಕೊಟ್ಟಿದ್ಲ? ಹೌದು. ಈಗ ಗೊತ್ತಲ್ಲ ಹುಡುಗಿ, ಅವಳ ಕಣ್ಣು ಬುರ್ಕಾಕೊಂಡಿರೋ ಕಣ್ಣು ಒಂದೇನಾ? ಎಕ್ಸಾಕ್ಟ್ಲಿ. ಹಾಗಾದ್ರೆ ಅದೇ ಹುಡುಗಿ, ಅದೇ ಕಣ್ಣು, ಅದೇ ಲೆಟ್ರು ನಮಗೂ ಬರೋಕೆ ನೀವೆಲ್ಲರೂ ನನ್ನ ತಂಗಿನ ಇಷ್ಟಪಟ್ಟಿದ್ದೀರ, ಅದಕ್ಕೆ ಇಲ್ಲಿ ಕರೆಸಿರೋದು. ನೀವು ನಾಲ್ಕು ಜನ ಫ್ರೆಂಡ್ಸ್ ಅಂತ ಮೊದಲು ಗೊತ್ತಿರಲಿಲ್ಲ. ಈಗ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡ ಮೇಲೆ ಗೊತ್ತಾಯ್ತು. ಒಬ್ರು ಪೋಸ್ಟ್ ಆಫೀಸ್ ಹತ್ರ, ಮತ್ತೊಬ್ರು ಕಾಲೇಜ್ ಹತ್ರ, ಕಾಫಿ ಡೇ ಹತ್ರ, ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಬುರ್ಕಾ ಹಾಕೊಂಡಿರೋ ಹುಡುಗಿನ ನೋಡಿ ಇಷ್ಟಪಟ್ಟಿದ್ದೀರಿ. ಆ ಹುಡುಗಿನ ನಾನು ಅನ್ಕೊಂಡಿದ್ದೀರ, ಆದ್ರೆ ಆ ಹುಡುಗಿ ನಾನಲ್ಲ, ನಮ್ಮಕ್ಕ. ಅಕ್ಕ, ಅದೇ ಹೇಳಿದ್ನಲ್ಲ ಅತ್ತೆನ ಅಡ್ಮಿಟ್ ಮಾಡಿದ್ವು ಅಂತ. ಹಲೋ, ಏನು? ಹೌದಾ? ಆಯ್ತು, ಬಂದೆ. ನಮ್ಮ ಅತ್ತೆನ ಅಡ್ಮಿಟ್ ಮಾಡಿದ್ದಾರೆ, ಮಾವ ಕಾಲ್ ಮಾಡ್ತಿದ್ದಾರೆ. ಸಾರಿ, ಬರ್ತೀನಿ. ಬಾಯ್ ಕಂಡ್ರು. ಇವರು ನನ್ನ ಬರೀ ಜಸ್ಟ್ ಫ್ರೆಂಡ್ ಆಗಿ ನೋಡಿದ್ದು, ಅದನ್ನ ಬಿಟ್ಟು ನೀವಿಬ್ರು ಪ್ರೀತಿ ಪ್ರೇಮ ಅಂತ. ಆಕ್ಚುಲಿ ನನಗೆ ಪ್ರೀತಿ ಪ್ರೇಮ ನಂಬಿಕೆನೇ ಇಲ್ಲ. ಸಾರಿ. ನನಗೆ ಮೂರು ಜನ ಅಕ್ಕಂದಿದ್ದಾರೆ, ಅವ್ರ ಮದುವೆ ಆಗದೆ ನಾನು ಮದುವೆ ಆಗಕ್ಕಾಗಲ್ಲ. ಅದು ಬರಲ್ಲ. ಅದು ನನ್ನ ಕಾಲ್ ಮೇಲೆ ನಾನೇ ಸರಿಯಾಗಿ ನಿಂತಿಲ್ಲ. ಈ ಖಂಡಿತ ಇವ್ರನ್ನ ಮದುವೆ ಆಗೋದ್ರ ಬಗ್ಗೆ ಅಂತೂ ನಾನು ಯೋಚನೆನೇ ಮಾಡಿಲ್ಲ. ಅದರ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ನೋಡ್ಬಿಡಿ, ಬರ್ತೀನಿ.